ಅದು ಒಂದು ದೂರದ ಗ್ರಾಮ. ಆ ಗ್ರಾಮದಲ್ಲಿ ಒಂದು ಧನವಂತರ ಕುಟುಂಬ ಇದ್ದಿತ್ತು. ಆ ಮನೆಯಲ್ಲಿ ಅನಾಮಿಕ ಅನ್ನುವ ಸೊಸೆ, ಶಾರದಾ ಅನ್ನುವ ಅತ್ತೆ ಮತ್ತು ಅನಾಮಿಕಳ ಗಂಡ ರವಿ ಮೂವರು ವಾಸಿಸುತ್ತಿದ್ದರು. ಅತ್ತೆ ಸೊಸೆಯರಿಬ್ಬರಿಗೆ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗುತ್ತಿರಲಿಲ್ಲ. ಏನಕ್ಕೆಂದರೆ ಆಕೆ ಒಂದೆಂದರೆ ಅತ್ತೆ ಮತ್ತೊಂದು ಹೇಳುತ್ತಿರುತ್ತಾಳೆ. ಅದಕ್ಕೇನೋ ಅನಾಮಿಕಳಿಗೆ ಅವಳೆಂದರೆ ಹಿಡಿಸೋದಿಲ್ಲ. ಸೊಸೆಯ ನಡುವಳಿಕೆ ಅತ್ತೆಗೆ ಕೂಡ ಹಿಡಿಸ್ತಾ ಇರಲಿಲ್ಲ. ಇನ್ನು ಅವರಿಬ್ರು ಯಾವಾಗಲೂ ಒಬ್ಬರನ್ನೊಬ್ಬರು ಬೈಕೊಳ್ತಾ ಇದ್ರು. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಒಂದು ದಿನ ಅನಾಮಿಕ ತನ್ನ ಗಂಡನ ಹತ್ತಿರ ಹೀಗಂತಾಳೆ, ಏನು ಅಂದ್ರೆ ಬಂಗಾರದ ರೇಟು ಕಡಿಮೆ ಆಗಿದೆ ಅಂತೆ. ನನಗೊಂದು ಚೈನ್ ಕೂಡ ಇಲ್ಲ, ನೀವು ನನಗೊಂದು ಬಂಗಾರದ ಚೈನ್ ತೆಗೆಸ್ಕೊಡಿ. ಬಂಗಾರದ ಚೈನ್ ಕೊಡಿಸ್ಬೇಕು ಅಂದ್ರೆ ನಮ್ಮ ಹತ್ರ ದುಡ್ಡು ಕೂಡ ಇರ್ಬೇಕಲ್ಲ. ಆ ವಿಷಯ ಗೊತ್ತಿಲ್ಲ ಅನ್ಕೋತೀನಿ. ಮಹಾರಾಣಿ ತರ ಕೂತ್ಕೊಂಡು ಕೇಳು, ನನ್ ಮಗ ಒಬ್ನೇ ಹೋಗಿ ಕಷ್ಟಪಟ್ಟು ದುಡ್ದು ಬರ್ತಾನೆ, ಆಗ ನಿನಗೆ ಬೇಕಾದಾಗೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ಬೇಕಿದ್ರೆ ನೀನು ಕೂಡ ಸಂಪಾದಿಸು, ಆಗ ನಿನಗೆ ಅರ್ಥವಾಗುತ್ತೆ. ಹೌದಾ, ಹಾಗಾದ್ರೆ ನೀವು ಕೂಡ ಕಷ್ಟಪಟ್ಟು ಸಂಪಾದಿಸಿ. ನನ್ ಗಂಡನ ಸಂಪಾದನೆಯಲ್ಲಿ ಯಾಕೆ ಕೂತ್ಕೊಂಡು ತಿಂತಾ ಇದ್ದೀರಾ? ಆ ಮಾತು ಕೇಳಿದ ಅತ್ತೆಗೆ ಬಹಳ ಕೋಪ ಬರುತ್ತೆ. ಏನೇ ನನಗೆ ಎದುರುತ್ತರ ಕೊಡ್ತೀಯ? ನೋಡಿದ್ಯೇನೋ, ನಿನ್ ಹೆಂಡತಿ ಮಾತ್ರ ನನಗೆ ಎದುರುತ್ತರ ಕೊಡ್ತಾ ಇದ್ದಾಳೆ, ನೀನು ಬಂಡೆ ಕಲ್ಲಿನ ಹಾಗೆ ನಿಂತಿರ್ತೀಯ. ಏನೋ ಒಂದು ಮಾತಾಡೋ. ಅಮ್ಮ, ನೀವಿಬ್ರು ಜಗಳ ಆಡ್ತಾ ಇರಿ, ನಾನು ಇಲ್ಲಿ ಕೂತ್ಕೊಂಡು ನಾಟಕ ನೋಡ್ತಾ ಇರ್ತೀನಿ. ಇನ್ನು ಅವರಿಬ್ಬರು ಏನು ಮಾತನಾಡದೆ ಒಂದೊಂದು ಕಡೆ ಮುಖ ತಿರುಗಿಸಿಕೊಂಡು ಹೊರಟು ಹೋಗುತ್ತಾರೆ. ಇನ್ನು ಅವನು ಕೂಡ ಅಲ್ಲಿಂದ ಹೊರಟು ಹೋಗುತ್ತಾನೆ. ಸೊಸೆ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ, ದಿನದಿನಕ್ಕೂ ನಮ್ಮತ್ತೆ ಬಹಳ ಜಗಳ ದೊಡ್ಡದಾಗ್ತಾ ಇದೆ. ಆಕೆ ಜೊತೆ ವಾದಿಸೋದು ನನ್ನ ಹತ್ರ ಆಗೋದಿಲ್ಲ. ಅದಕ್ಕೆ ಏನೋ ಒಂದು ಮಾಡಬೇಕು. ನಿಜವಾಗಿ ಇವಳ ಅಡ್ಡನ ತೊಲಗಿಸ್ಕೊಳ್ಬೇಕು. ಯಾವುದೋ ಒಂದಿನ ನಿಧಾನವಾಗಿ ಟೆರೇಸ್ ಮೇಲೆ ಕರ್ಕೊಂಡು ಹೋಗಿ ತಳ್ಳಿಬಿಡ್ತೀನಿ. ಒಳ್ಳೆಯವಳು ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಳು ಇಷ್ಟು ಗಯ್ಯಾಳಿ ಅಂತ ತಿಳಿದಿರ್ಲಿಲ್ಲ. ಇವಳನ್ನ ಹೀಗೆ ಬಿಟ್ಬಿಡೋದಲ್ಲ, ದಿನಾ ಒಂದ್ಸಲ ಬೈದಿದ್ರೆ ಬುದ್ಧಿ ಬರೋದಿಲ್ಲ ಎಂದು ಅಂದುಕೊಳ್ಳುತ್ತಾಳೆ ಅತ್ತೆ. ಅವರಿಬ್ಬರು ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಲೇ ಇರುತ್ತಾರೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಒಂದು ದಿನ ಸೊಸೆ ಅತ್ತೆ ಗಡಿಬಿಡಿಯಲ್ಲಿ ಕೆಲಸ ಮಾಡುತ್ತಿರುವಾಗ ಆಕೆಯೇ ನೆಲದ ಮೇಲೆ ಎಣ್ಣೆ ಚೆಲ್ಲುತ್ತಾಳೆ. ಸೊಸೆ ಎಣ್ಣೆ ಹಾಕಿ ಏನೋ ತಿಳಿದ ಹಾಗೆ ಪಕ್ಕಕ್ಕೆ ಹೋಗುತ್ತಾಳೆ. ಇನ್ನು ಆಗಲೇ ಅತ್ತೆ ಗಡಿಬಿಡಿಯಲ್ಲಿ ಅಲ್ಲಿಗೆ ಬರುತ್ತಾಳೆ. ಆಕೆ ಎಣ್ಣೆಯ ಮೇಲೆ ಕಾಲಿಡದೆ ಪಕ್ಕದಲ್ಲಿ ಕಾಲಿಟ್ಟು ಹೊರಟು ಹೋಗುತ್ತಾಳೆ. ಅದನ್ನು ನೋಡುತ್ತಿದ್ದ ಸೊಸೆ ಆಶ್ಚರ್ಯ ಹೋಗುತ್ತಾಳೆ, ಅಬ್ಬಾ ತಪ್ಪಿಸ್ಕೊಂಡ್ಳು, ಎಲ್ಲಿಗೆ ಹೋಗ್ತಾಳೆ? ಮತ್ತೆ ಹಿಂದಿರುತ್ತಾಳಲ್ಲ, ಆಗ ಆಗತ್ತೆ ಅವಳಿಗೆ ತಕ್ಕ ಶಾಸ್ತಿ ಎಂದು ಅಂದುಕೊಳ್ಳುತ್ತಿರುತ್ತಾಳೆ. ಇಷ್ಟರಲ್ಲಿ ಗಂಡ ಅನಾಮಿಕಾ ಅನಾಮಿಕಾ ಅಂತ ಕೂಗುತ್ತಾ ಅಲ್ಲಿಗೆ ಬರುತ್ತಾನೆ. ಅಯ್ಯೋ, ಏನು ಇವರು ಈಗ ಬರ್ತಾ ಇದ್ದಾರೆ? ಇವರು ಈಗ ಬಂದ ಅಂತ ಅದ್ರ ಮೇಲೆ ಕಾಲಿಟ್ಟು ಕೆಳಗೆ ಬೀಳ್ತಾನೆ, ಈಗ ನಾನು ಏನ್ ಮಾಡೋದು ಎಂದುಕೊಂಡು ಬಹಳ ಗಾಬರಿಯಾಗುತ್ತಿರುತ್ತಾಳೆ. ಇಷ್ಟರಲ್ಲಿ ಗಂಡ ಬಂದೇ ಬರುತ್ತಾನೆ, ಆ ಎಣ್ಣೆ ಮೇಲೆ ಕಾಲು ಕೂಡ ಇಡುತ್ತಾನೆ. ಅಷ್ಟೇ, ಏಟಾಗಿ ಕೆಳಗೆ ಬೀಳುತ್ತಾನೆ. ಅಬ್ಬಾ, ನನ್ನ ಸೊಂಟ ಮುರಿತು, ಅಯ್ಯಪ್ಪೋ ಎಂದು ದೊಡ್ಡದಾಗಿ ಕೂಗುತ್ತಾನೆ. ಹೆಂಡತಿ ಅನಾಮಿಕ ಗಡಿಬಿಡಿಯಲ್ಲಿ ಓಡೋಡುತ್ತಾ ಬರುತ್ತಾಳೆ. ಏನು ಅಂದ್ರೆ ನಿಮ್ಗೆ ಏನಾಗಿದೆ ಅಂತ ಕೇಳುತ್ತಾಳೆ. ಅದಕ್ಕೆ ಅವನು, ಅಬ್ಬೋ ಏನ್ ಚೆನ್ನಾಗಿದೆಯೋ ಏನೋ, ಇಲ್ಲಿ ಎಣ್ಣೆ ಯಾರು ಹಾಕಿದ್ರು, ನನ್ನ ಸೊಂಟ ಮುರಿದು ಹೋಯ್ತು ಎನ್ನುತ್ತಿರುತ್ತಾನೆ ಅವಳ ಗಂಡ. ಆಗಲೇ ಅಲ್ಲಿಗೆ ಅವರ ಅಮ್ಮ ಬರುತ್ತಾಳೆ. ಅಬ್ಬೋ ಎಂತ ಘೋರ ನಡೆದೋಯ್ತು, ಅರೆ ನಿಜ ಹೇಳಿ, ನಾನು ಬೀಳ್ಲಿ ಅಂತಲೇ ಅಲ್ವಾ ನೀನಿಲ್ಲಿ ಎಣ್ಣೆ ಹಾಕಿದ್ದು? ನನಗೇನ್ ಕೆಲ್ಸ, ನಿಮ್ಗೆ ಹಾಕಿ ಬಿದ್ರೆ ನನಗೇನ್ ಬರುತ್ತೆ? ಭಲೇ ಮಾತಾಡ್ತೀರಿ ಅತ್ತೆ, ನಾನ್ ಹಾಗೆ ಯಾವತ್ತೂ ಅಂದ್ಕೊಳ್ಳೋದಿಲ್ಲ ಎಂದು ಅವರಿಬ್ಬರು ಮತ್ತೆ ಜಗಳ ಆಡಲಿಕ್ಕೆ ಶುರು ಮಾಡುತ್ತಾರೆ. ಅಮ್ಮ ಸ್ವಲ್ಪ ನಿಮ್ಮ ಜಗಳ ನಿಲ್ಸಿ, ನನ್ನನ್ನ ಮೇಲೆತ್ತೀರಾ? ಮನುಷ್ಯ ಸತ್ತು ಹೋಗ್ತಾ ಇದ್ರು ನಿಮಗೆ ಸಂಬಂಧ ಕಾಣಿಸೋದಿಲ್ಲ, ನನ್ನನ್ನ ಇಲ್ಲಿ ಬಿಟ್ಟು ನೀವು ಎಷ್ಟು ಚೆನ್ನಾಗಿ ಜಗಳ ಆಡ್ತಾ ಇದ್ದೀರಾ? ಅದಕ್ಕೆ ಅವರು ಮೊದಲು ಅವನನ್ನು ಮೇಲೆತ್ತಿ ಮಂಚದ ಮೇಲೆ ಮಲಗಿಸುತ್ತಾರೆ. ಇನ್ನು ಅನಾಮಿಕ ಗಂಡನಿಗೆ ಸೇವೆ ಮಾಡುತ್ತಾ ಇರುತ್ತಾಳೆ. ಅಯ್ಯೋ ನನ್ ಗಂಡ ಹೀಗೆ ಯಾಕೆ ಬಲಿಯಾದ್ರು, ಮಾಡ್ತೀನಿ ನಮ್ಮತ್ತೆಗೆ ಮಾಡ್ತೀನಿ ಎಂದು ಅಂದುಕೊಳ್ಳುತ್ತಿರುತ್ತಾಳೆ ಅನಾಮಿಕ ತನ್ನ ಮನಸ್ಸಿನಲ್ಲಿ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಅವನು ಮಂಚದ ಮೇಲಿನಿಂದ ಎದ್ದು ತಿರುಗುತ್ತಾ ಇರುತ್ತಾನೆ. ನನ್ ಗಂಡನ ಆರೋಗ್ಯ ಸರಿಯಾಯ್ತಲ್ಲ, ಇನ್ನು ನಾನು ನನ್ನ ಅತ್ತೆನ ಹೇಗೆ ಸಾಯಿಸ್ಬೇಕು ಅಂತ ನೋಡ್ತೀನಿ ಎಂದು ಅಂದುಕೊಂಡು ಅತ್ತೆಯ ಹತ್ತಿರ ಹೋಗುತ್ತಾಳೆ. ಅತ್ತೆ, ಈ ದಿನ ನಾನು ನಿಮ್ಗೆ ಇಷ್ಟವಾದ ಪಾಯಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಏನಂತೀರಾ? ಇದೇನು ಈ ದಿನ ಹೊಸದಾಗಿ ಕೇಳ್ತಾ ಇದ್ದಾಳೆ? ಎಲ್ಲ ಬಿಟ್ಟು ವಿಷ ಹಾಕಿ ಸಾಯಿಸ್ಬೇಕು ಅನ್ಕೋತಿದ್ದಾಳ ಏನೋ? ಬೇಡ್ವೇ, ನಾನು ಈ ಮಧ್ಯ ಸ್ವೀಟ್ ತಿನ್ನೋದನ್ನ ಬಿಟ್ಬಿಟ್ಟಿದ್ದೀನಿ. ಸರಿ ಅತ್ತೆ, ನಿಮ್ಗೆ ಇಷ್ಟವಾದದ್ದು ಏನಾದ್ರೂ ಇದ್ರೆ ಹೇಳಿ, ಮಾಡ್ಕೊಡ್ತೀನಿ. ಏನು ಬೇಡ್ವೇ, ನನ್ಗೆ ಈಗ ಏನೋ ತಿನ್ನೋ ಆಸೆ ಇಲ್ವೇ, ನಿನಗೇನಾದ್ರೂ ಬೇಕಿದ್ರೆ ಮಾಡ್ಕೊಂಡು ತಿನ್ನು. ಅಬ್ಬಾ ಇವಳು ಬಹಳ ಬುದ್ಧಿ ಕಲ್ತ್ಕೊಂಡಿದ್ದಾಳೆ,
ಹೇಗಾದ್ರೂ ಏನೋ ಒಂದು ಮಾಡಿ ಹೇಗಾದ್ರೂ ಏನೋ ಒಂದು ಮಾಡಿಕೊಡ್ಲಿಕ್ಕೆ ಅವಕಾಶವೇ ಇಲ್ಲ. ಅಡಿಗೆ ಎಲ್ಲ ಅವಳೇ ಮಾಡ್ಕೋತಾಳೆ ಎಂದು ಆಲೋಚಿಸುತ್ತಾ ಇರುತ್ತಾಳೆ ಅನಾಮಿಕಾ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಅತ್ತೆ ಎದ್ದು ಟೆರೆಸ್ ಮೇಲೆ ಹೋಗುತ್ತಾಳೆ. ಅವಳನ್ನು ನೋಡಿ ಸೊಸೆ ಅವಳ ಹಿಂದೆಯೇ ಹೋಗುತ್ತಾಳೆ. ಇದೇ ಒಳ್ಳೆ ಅವಕಾಶ, ಇವಳನ್ನ ಮೇಲಿಂದ ಕೆಳಗೆ ದೂಡಿದ್ರೆ ಪುಟುಕ್ಕೆದ್ದು ಪ್ರಾಣ ಹೋಗುತ್ತೆ, ನನಗಿದ್ದ ಅಡ್ಡ ಸ್ವಲ್ಪ ತೊಲಗಿ ಹೋಗುತ್ತೆ ಎಂದು ಅನಾಮಿಕ ಅಂದುಕೊಂಡು ಹಿಂದಿನಿಂದ ಬಂದು ಅವಳನ್ನು ಕೆಳಗೆ ಬೀಳಿಸುತ್ತಾಳೆ. ಆಕೆ ದೊಡ್ಡದಾಗಿ ಅರಚುತ್ತಾ ಕೆಳಗೆ ಬೀಳುತ್ತಾಳೆ. ನೋವಿನಿಂದ ವಿಲವಿಲ ಎಂತೋ ಒದ್ದಾಡುತ್ತಾ ಇರುತ್ತಾಳೆ ಅನಾಮಿಕಳ ಅತ್ತೆ. ಸೊಸೆ ತಕ್ಷಣ ಕೆಳಗೆ ಇಳಿದು ಬರುತ್ತಾಳೆ. ಅನಾಮಿಕಾ, ನನ್ನನ್ನು ಕಾಪಾಡಮ್ಮ, ಅನಾಮಿಕಾ ನನ್ನನ್ನು ಕಾಪಾಡಮ್ಮ. ಅಯ್ಯೋ ಅತ್ತೆ, ಎಂತ ಘೋರ ನಡೆದೋಯ್ತು, ನಾನು ಎಂತ ದೊಡ್ಡ ತಪ್ಪು ಮಾಡಿದ್ನೆ ಎಂದು ಅನಾಮಿಕಾ ಅಳಲಿಕ್ಕೆ ಶುರು ಮಾಡುತ್ತಾಳೆ. ಇಷ್ಟರಲ್ಲಿ ಅತ್ತೆ ಮರಣಿಸುತ್ತಾಳೆ. ನಾನ್ ಸಾಯಿಸ್ಲಿಲ್ಲ, ಈ ಹತ್ಯೆ ನಾನ್ ಮಾಡ್ಲಿಲ್ಲ, ನನ್ನ ಅತ್ತೆನ ನಾನು ಸಾಯಿಸ್ಲಿಲ್ಲ ಎಂದು ಅನಾಮಿಕಾ ದೊಡ್ಡ ದೊಡ್ಡದಾಗಿ ಅಳಲಿಕ್ಕೆ ಶುರು ಮಾಡುತ್ತಾಳೆ. ಇಷ್ಟರಲ್ಲಿ ಅತ್ತೆ ಅಲ್ಲಿಗೆ ಬರುತ್ತಾಳೆ. ಅರೇ ಅನಾಮಿಕಾ, ನಿದ್ದೆಲಿ ಏನ್ ಕನ್ಸು ಕಾಣ್ತಾ ಇದೆಯೇ, ಹೇಳು, ಎದ್ದೇಳು ಎಂದು ನಿದ್ದೆಯಲ್ಲಿರುವ ಅನಾಮಿಕಳನ್ನು ಎಬ್ಬಿಸುತ್ತಾಳೆ. ಏನಾಯ್ತೆ ನಿನಗೆ, ದೊಡ್ಡ ದೊಡ್ಡದಾಗಿ ಕೇಕೆ ಹಾಕ್ತಾ ಇದೀಯಾ? ಅತ್ತೆ ನಿಮ್ಗೇನು ಆಗಿಲ್ವಲ್ಲ, ನನಗೆ ಬಹಳ ಭಯವಾಗ್ತಿದೆ ಅತ್ತೆ, ಭಗವಂತನ ದಯದಿಂದ ನಿಮ್ಗೇನು ಆಗಿಲ್ಲ. ಏನೇ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ, ಎದ್ದು ಕೆಲಸ ನೋಡ್ಕೋ. ಇನ್ನು ಸರಿ ಎಂದು ಆಕೆ ಎದ್ದು ಕೆಲಸ ಮಾಡಿಕೊಳ್ಳುತ್ತಾ ಇರುತ್ತಾಳೆ. ನಾವು ಸುಮ್ನೆ ಅಂದ್ಕೋತೀವಿ ಪ್ರಾಣ ತೆಗೆಯೋದು ಸುಲಭ ಅಂತ, ಆದ್ರೆ ಪ್ರಾಣ ಹೋಗೋದು ಅಂದ್ರೆ ಬಹಳ ಕಷ್ಟ. ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ಬೇಕು ಅಂದ್ಕೊಂಡಿದ್ದೆ? ಒಂದು ಮನುಷ್ಯನನ್ನು ಸಾಯಿಸುವ ಅಧಿಕಾರ ಯಾರಿಗಿದೆ? ನಾನೇ 4 ದಿನ ಪ್ರೇಮದಿಂದ ಮಾತನಾಡಿಸಿದ್ರೆ ಖಚಿತವಾಗಿ ಅವಳೇ ನಂದಾರಿಗೆ ಬರ್ತಾಳೆ. ಯಾವತ್ತೋ ಒಂದಿನ ಅವಳು ಮನಸ್ಸು ಬದಲಾಗಿ ನನ್ನ ಜೊತೆ ಪ್ರೇಮದಿಂದ ಮಾತನಾಡ್ತಾಳೆ ಎಂದು ಏನಕ್ಕೆ ನಾನು ಆಲೋಚಿಸಿಲ್ಲ? ಆ ದಿನವೆಲ್ಲ ನಡೆದಿದ್ದು ನಿಜವಾಗಿದ್ರೆ ಏನಾಗ್ತಾ ಇತ್ತು ನನ್ನ ಪರಿಸ್ಥಿತಿ ಎಂದು ಅಳುತ್ತಾ ಇರುತ್ತಾಳೆ. ಅದನ್ನೆಲ್ಲ ಅತ್ತೆ ಗಮನಿಸುತ್ತಾಳೆ. ಏನಾಗಿದೆ ಈ ದಿನ ಅನಾಮಿಕಾ ಹೀಗೆ ಅಳ್ತಾ ಇದ್ದಾಳೆ, ಏನೇ ಹುಚ್ಚು ಹುಡುಗಿ, ಬೆಳಿಗ್ಗೆಯಿಂದ ಹಾಗೆ ಇದೆಯಾ ಎನ್ನುತ್ತಾಳೆ ಅವಳ ಅತ್ತೆ. ಇನ್ನು ಅನಾಮಿಕಾ ಅವಳನ್ನು ಹಿಡಿದುಕೊಂಡು ಅಳುತ್ತಾ ಹೀಗನ್ನುತ್ತಾಳೆ. ಅತ್ತೆ ನನ್ನನ್ನು ಕ್ಷಮಿಸಿ, ನಾನು ನಿಜಕ್ಕೂ ಕನಸಿನಲ್ಲಿ ನಿಮ್ಮನ್ನು ಸಾಯಿಸ್ಬೇಕು ಅನ್ಕೊಂಡೆ ಎಂದು ತನಗೆ ಬಂದ ಕನಸಿನ ಬಗ್ಗೆ ಹೇಳುತ್ತಾಳೆ. ಅರೇ ಈಗ ನನಗೂ ಏನು ಆಗಿಲ್ವಲ್ಲ, ಅಳು ನಿಲ್ಸು ಎಂದು ಹೇಳಿ ಅತ್ತೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಏನು ಅನಾಮಿಕಾ ನಿಜಕ್ಕೂ ನನ್ನನ್ನ ಇಷ್ಟು ಅಭಿಮಾನಿಸ್ತಾ ಇದ್ದಾಳೆ, ನಾನೇನಾದ್ರೂ ತೊಂದರೆ ಕೊಡ್ತಾ ಇದ್ದೀನಾ ಈ ಹುಚ್ಚು ಹುಡುಗಿನ ಎಂದು ಅಂದುಕೊಳ್ಳುತ್ತಾಳೆ ಅತ್ತೆ. ಇನ್ನು ಆ ದಿನದಿಂದ ಸೊಸೆ ಅತ್ತೆ ಹೇಳಿದ ಮಾತನ್ನು ಕೇಳುತ್ತಾ ಅವಳು ಹೇಳಿದ ಕೆಲಸ ಮಾಡಿಕೊಳ್ಳುತ್ತಾ ಇದ್ದಳು. ಅದನ್ನೆಲ್ಲ ನೋಡುತ್ತಿದ್ದಳು ಅತ್ತೆ. ತನ್ನ ಮನಸ್ಸಿನಲ್ಲಿ ಒಂದು ದಿನ ಹೀಗಂದುಕೊಳ್ಳುತ್ತಾಳೆ. ಏನೋ ಕಳೆದ ಕೆಲವು ದಿನಗಳಿಂದ ಅನಾಮಿಕಳ ನಡವಳಿಕೆಯಲ್ಲಿ ಬಹಳ ಬದಲಾವಣೆ ಬಂದಿದೆ. ನನ್ನನ್ನು ಬಹಳ ಪ್ರೇಮದಿಂದ ನೋಡ್ಕೋತಾ ಇದ್ದಾಳೆ, ನನ್ನ ಮಾತಿಗೆ ನಿಜಕ್ಕೂ ಎದುರುತ್ತರ ಕೊಡ್ತಾನೇ ಇಲ್ಲ. ನಾನು ಅವಾಗವಾಗ ಬೈತಾ ಇದ್ರು ಬಾಯಿ ತೆಗಿತಾ ಇಲ್ಲ. ನಾನು ಕೂಡ ನನ್ನ ನಡವಳಿಕೆ ಬದಲಾಯಿಸಿಕೊಂಡು ಆಕೆನ ಚೆನ್ನಾಗಿ ನೋಡ್ಕೊಂಡ್ರೆ ಬಹಳ ಒಳ್ಳೇದು. ಆಗ ಅತ್ತೆ ಸೊಸೆಯರಿಬ್ಬರು ಅಮ್ಮ ಮಗಳ ಹಾಗೆ ಇರಬಹುದು ಎಂದು ಅಂದುಕೊಳ್ಳುತ್ತಾಳೆ ಅತ್ತೆ. ಆ ದಿನದಿಂದ ಸೊಸೆ ಹತ್ತಿರ ಚೆನ್ನಾಗಿಯೇ ಮಾತನಾಡುತ್ತಿದ್ದಳು. ಇಬ್ಬರು ಸೇರಿ ಕೆಲಸ ಮಾಡಿಕೊಳ್ಳುತ್ತಿದ್ದರು, ಹಾಯಾಗಿ ಕುಳಿತುಕೊಂಡು ಚೆನ್ನಾಗಿರುತ್ತಿದ್ದರು. ಅದನ್ನೆಲ್ಲ ನೋಡಿ ರವಿ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾನೆ. ಅಮ್ಮಯ್ಯ, ಇಂಥ ದಿನಕ್ಕಾಗಿ ನಾನು ಎಷ್ಟು ದಿನದಿಂದ ಕಾದಿದ್ನೋ, ಭಗವಂತ ಇಷ್ಟು ದಿನಕ್ಕೆ ಆ ದಿನ ಈಗ ಬರುವಂತ ಮಾಡಿದೆ. ಅವರಿಬ್ಬರನ್ನು ಹಾಗೆ ನೋಡ್ತಾ ಇದ್ರೆ ನನಗೆ ಬಹಳ ಚೆನ್ನಾಗಿ ಅನಿಸ್ತಾ ಇದೆ. ಇವರು ಯಾವಾಗ್ಲೂ ಹೀಗೆ ಇರೋ ಹಾಗೆ ಮಾಡಪ್ಪ ಸ್ವಾಮಿ, ನನಗೆ ಈ ಮನೆಯಲ್ಲಿ ಯಾವ ತರದ ಸಮಸ್ಯೆಯೂ ಇರೋದಿಲ್ಲ, ಸಂತೋಷವಾಗಿರ್ತೀನಿ ಎಂದು ಅಂದುಕೊಳ್ಳುತ್ತಾನೆ ರವಿ. ಇನ್ನು ಅವನು ಅಂದುಕೊಂಡ ಹಾಗೆ ಅತ್ತೆ ಸೊಸೆಯರಿಬ್ಬರು ಎಷ್ಟೋ ಅನ್ಯೋನ್ಯವಾಗಿ ಕುಟುಂಬದಲ್ಲಿ ಹೊಸ ಬೆಳಕು ತರುತ್ತಾರೆ. ಅದು ಸಾಯಂಕಾಲದ ಸಮಯ. ಕಿಶೋರ್ ತನ್ನ ಫೇಸ್ಬುಕ್ ಫ್ರೆಂಡ್ ಆದ ಅನಾಮಿಕಳಿಗಾಗಿ ಎದುರು ನೋಡುತ್ತಿದ್ದನು. ಇಷ್ಟರಲ್ಲಿ ಒಂದು ಕುಂಟಿ ಹುಡುಗಿ ಅಲ್ಲಿಗೆ ಬರುತ್ತಾಳೆ. ಆಕೆಯನ್ನು ನೋಡುತ್ತಾನೆ ಕಿಶೋರ್. ಅನಾಮಿಕಾ ಬಾ ಬಂದು ಕೂತ್ಕೋ. ಹೌದು ಕಿಶೋರ್, ಫೇಸ್ಬುಕ್ ನಲ್ಲಿ ನನ್ನ ಫೋಟೋ ಏನು ಇಲ್ವಲ್ಲ, ನನ್ನನ್ನು ಹೇಗೆ ಗುರುತಿಸ್ದೆ? ನಾನು ನಿನ್ನನ್ನು ಗಮನಿಸಿದೆ ಅಂದ್ರೆ ನಿನ್ನ ಫೋಟೋ ಎಲ್ಲ ಫೇಸ್ಬುಕ್ ನಲ್ಲಿ ಇತ್ತು, ಹಾಗಂತ ಗುರ್ತು ಹಿಡಿದೆ. ಅನಾಮಿಕಾ ನೀನು ನನಗೆ ಯಾವಾಗಿನಿಂದ ತಿಳಿದಿದೆ, ನಮ್ಮಿಬ್ಬರದು ಒಂದೇ ಕಾಲೇಜ್, ಆದ್ರೆ ಬ್ರಾಂಚ್ ಬೇರೆ ಅಷ್ಟೇ ಅಲ್ವಾ. ನಾನು ನಿನ್ನ ಹತ್ರ ಎಷ್ಟೋ ಸಲ ಮಾತನಾಡಬೇಕು ಅಂತ ಪ್ರಯತ್ನಿಸಿದೆ, ಆದ್ರೆ ನೀನು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇರ್ಲಿಲ್ಲ. ಹೌದಾ, ನಾನು ನಂಬಲಾರ್ದೆ ಹೋಗ್ತಾ ಇದ್ದೇನೆ ಕಿಶೋರ್. ಹೇಳು, ಇಲ್ಲಿಗೆ ಯಾಕೆ ಬಾ ಅಂತ ಅಂದೆ ನನ್ನನ್ನ? ಎಷ್ಟೋ ದಿನದಿಂದ ಕೇಳ್ತಾನೆ ಇದ್ದೀಯಾ, ಇಷ್ಟಕ್ಕೂ ಏನ್ ಹೇಳ್ಬೇಕು ಅಂದ್ಕೊಂಡಿದ್ದೆ ಕಿಶೋರ್? ಅನಾಮಿಕಾ ಇನ್ನೇನೂ ಇಲ್ಲ, ನಾನು ನಿನ್ನನ್ನ ಬಹಳ ಇಷ್ಟಪಡ್ತಿದ್ದೀನಿ,
ನೀನೆಂದ್ರೆ ನನಗೆ ಬಹಳ ಇಷ್ಟ ಅನಾಮಿಕಾ. ನೀನು ಒಪ್ಕೊಂಡ್ರೆ ನಾನು ನಿನ್ನನ್ನ ಮದುವೆ ಮಾಡ್ಕೋತೀನಿ. ಕಿಶೋರ್, ನೀನು ನಿಜಕ್ಕೂ ನನ್ನನ್ನ ಪ್ರೇಮಿಸ್ತಾ ಇದೀಯಾ? ನನಗೆ ಬಹಳ ಭಯವಾಗ್ತಾ ಇದೆ, ಯಾಕಂದ್ರೆ ನನಗೆ ಒಂದು ಕಾಲಿಲ್ಲ, ನಾನು ಕುಂಟಿ ಅಲ್ವಾ? ಹಾಗಿದ್ದಾಗ ನನ್ನನ್ನು ಹೇಗೆ ಪ್ರೇಮಿಸ್ತೀಯಾ? ಆದ್ರೂ ನನ್ನನ್ನು ನೀನು ನಿಮ್ಮ ಮನೆಯಲ್ಲಿ ತೋರಿಸಿದ್ರೆ ಅವರು ಹೇಗೆ ಒಪ್ಕೋತಾರೆ? ನನ್ನ ಮನೆಯವರು ಖಂಡಿತ ಒಪ್ಕೋತಾರೆ. ನಾನು ಒಂದ್ ವೇಳೆ ಒಪ್ಕೊಳ್ಳದಿದ್ರೆ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ ಎಂದು ಕಿಶೋರ್ ಅನಾಮಿಕಳ ಹತ್ತಿರ ಹೇಳುತ್ತಾನೆ. ಅದಕ್ಕೆ ಅನಾಮಿಕಾ ಕಿಶೋರ್ ಹತ್ತಿರ ಹೀಗನ್ನುತ್ತಾಳೆ. ನಾನು ನನ್ನ ತಂದೆ ಹತ್ರ ಮಾತಾಡಿ ಹೇಳ್ತೀನಿ ಎಂದು ಅನಾಮಿಕಾ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ತನ್ನ ತಂದೆಯ ಹತ್ತಿರ ನಡೆದ ವಿಷಯವನ್ನೆಲ್ಲ ಹೇಳುತ್ತಾಳೆ. ತಂದೆ ಆ ಮಾತುಗಳು ಕೇಳುತ್ತಾನೆ. ಸರಿನಮ್ಮ, ನಾನು ಅವರ ಮನೆಯಲ್ಲಿ ಮಾತಾಡ್ತೀನಿ ಎಂದನ್ನುತ್ತಾನೆ ಅನಾಮಿಕಳ ತಂದೆ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಆ ಮಾರನೇ ದಿನ ಬೆಳಿಗ್ಗೆ ಅವಳು ನಿದ್ದೆಯಿಂದಿದ್ದು ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಾ ಇರುತ್ತಾಳೆ. ತಂದೆಗೆ ಟೀ ತಯಾರು ಮಾಡಿ ಕೊಡಲಿಕ್ಕೆ ತಂದೆಯ ರೂಮಿಗೆ ಹೋಗುತ್ತಾಳೆ. ಅನಾಮಿಕಳ ತಂದೆ ಮಂಚದ ಮೇಲೆ ಮಲಗಿಕೊಂಡಿರುತ್ತಾನೆ. ಅಪ್ಪ ಅಪ್ಪ, ಎದ್ದೇಳಿ, ನಿಮ್ಗಾಗಿ ಟೀ ತಗೊಂಡು ಬಂದಿದ್ದೀನಪ್ಪ. ಅನಾಮಿಕಾ ಟೀಗಾಗಿ ಕರೆಯುತ್ತಿದ್ದರು. ಅನಾಮಿಕಳ ತಂದೆ ತುಟಿಕ್ ಪಿಟಿಕ್ ಅನ್ನದೆ ಮಲಗೇ ಇದ್ದನು. ಅನಾಮಿಕಾ ಬಹಳ ಭಯಪಡುತ್ತಾಳೆ. ಅಪ್ಪ ಏಳಪ್ಪ ಅಪ್ಪ ಎಂದು ಅನಾಮಿಕಾ ಕರೆಯುತ್ತಾಳೆ. ಆದರೆ ಆಗಲೇ ಅನಾಮಿಕಳ ತಂದೆ ಸತ್ತು ಹೋಗಿರುತ್ತಾನೆ. ರಾತ್ರಿ ಮಲಗಿದ್ದ ಸಮಯದಲ್ಲಿ ಅವನಿಗೆ ಹೃದಯಾಘಾತವಾಗಿ ಸತ್ತು ಹೋಗಿದ್ದಾನೆ ಎಂದು ಅನಾಮಿಕಾ ಬಹಳ ದುಃಖಿಸುತ್ತಾಳೆ. ಇನ್ನು ಆ ನಂತರ ನಡೆಯಬೇಕಾದ ಕಾರ್ಯಕ್ರಮ ನಡೆದು ಹೋಗುತ್ತದೆ. ಆ ಮಾರನೇ ದಿನ ಬೆಳಿಗ್ಗೆ ಕಿಶೋರ್ ಅವಳ ಹತ್ತಿರಕ್ಕೆ ಹೋಗುತ್ತಾನೆ. ಅಲ್ಲಿ ಅನಾಮಿಕಾ ಅಳುತ್ತಾ ಕುಳಿತಿರುತ್ತಾಳೆ. ಆಕೆಯನ್ನು ನೋಡುತ್ತಾನೆ ಕಿಶೋರ್. ಏನಾಯ್ತು ಅನಾಮಿಕಾ, ಏನಕ್ಕೆ ಕಳ್ತಾ ಇದೀಯಾ? ಕಿಶೋರ್ ಕೇಳುತ್ತಲೇ ಅನಾಮಿಕಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಬಹಳ ದುಃಖ ಪಡುತ್ತಾಳೆ. ಚಿಕ್ಕಂದಿನಲ್ಲೇ ತಾಯಿ ಸತ್ತು ಹೋದಳು, ಈಗ ನಮ್ಮ ಅಪ್ಪ ಕೂಡ ನನ್ನನ್ನ ಬಿಟ್ಟು ಹೊರಟು ಹೋಗಿದ್ದಾರೆ, ಇನ್ನು ನಾನು ಯಾರಿಗಾಗಿ ಬದುಕಬೇಕು ಅಂತ ಅನಾಮಿಕಾ ಬಹಳ ದುಃಖ ಪಡುತ್ತಾಳೆ. ಆ ಮಾತಿಗೆ ಕಿಶೋರ್ ಅನಾಮಿಕಳಿಗೆ ಧೈರ್ಯ ಹೇಳುತ್ತಾನೆ. ನೀನು ನನಗಾಗಿ ಬದುಕಬೇಕು ಅನಾಮಿಕಾ ಎಂದು ಏನೂ ಮಾತನಾಡಿಕೊಳ್ಳದೆ ಆಕೆಯನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ಇನ್ನು ಸರಾಸರಿ ಅವಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಕಿಶೋರ್ನ ತಾಯಿ ಅನಾಮಿಕಳನ್ನು ನೋಡುತ್ತಾಳೆ. ಅಯ್ಯೋ, ಎಂತ ಕೆಲಸ ಮಾಡಿದ್ಯೋ, ನಿನಗೆ ಮದುವೆ ಆಗ್ಬೇಕು ಅಂತ ನನ್ನ ಹತ್ರ ಒಂದು ಮಾತು ಹೇಳಿದ್ರೆ ನಿನಗೆ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತಿದ್ದೆ ಕಣೋ, ಈ ಕುಂಟಿನ ಮನೆ ಕರ್ಕೊಂಡು ಬಂದೆ ಎಂದು ಕೋಪ ಪಡುತ್ತಾ ಬಹಳ ಬೈಯುತ್ತಾಳೆ ಕಿಶೋರನನ್ನು. ಆ ಮಾತುಗಳನ್ನು ಕೇಳಿದ ಅವನು ಏನು ಮಾತನಾಡದೆ ಹಾಗೆ ನಿಂತು ಬಿಡುತ್ತಾನೆ. ಆಕೆ ಅವನನ್ನು ಒಳಗೆ ಹೋಗಿ ಎಂದು ಹೇಳುತ್ತಾಳೆ. ಇನ್ನು ಅವರಿಬ್ಬರು ಒಳಗೆ ಹೋಗುತ್ತಾರೆ. ಅನಾಮಿಕಾ ಗಂಡನ ಹತ್ತಿರ ಹೀಗನ್ನುತ್ತಾಳೆ. ನೋಡಿ ಕಿಶೋರ್, ನೀನು ಮಾಡಿದ ತಪ್ಪಿನಿಂದ ನಿಮ್ಮಮ್ಮ ಎಷ್ಟು ದುಃಖ ಪಡ್ತಾ ಇದ್ದಾರೆ. ಏನು ಆಗಲ್ಲ ಅನಾಮಿಕಾ, ನಮ್ಮಮ್ಮ ಬಹಳ ಒಳ್ಳೆಯವಳು, ನಡೆದಿದ್ದೆಲ್ಲ ಮರ್ತು ಹೋಗ್ತಾಳೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಎಂದು ಸಮಾಧಾನ ಮಾಡುತ್ತಾನೆ ಕಿಶೋರ್. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಅತ್ತೆ ಮಂಚದ ಮೇಲೆ ಮಲಗಿಕೊಂಡಿರುತ್ತಾಳೆ. ಇಷ್ಟರಲ್ಲಿ ಅಲ್ಲಿಗೆ ಸೊಸೆ ಬರುತ್ತಾಳೆ. ಅತ್ತೆ, ಕಾಫಿ ತಗೊಂಡ್ ಬರ್ಲಾ ಎಂದು ಅನ್ನುತ್ತಾಳೆ ಅನಾಮಿಕಾ. ಅದಕ್ಕೆ ಆಕೆ ಏನು ಮಾತನಾಡದೆ ಅನಾಮಿಕಳ ಕಡೆಗೆ ನೋಡುತ್ತಾ ಇದ್ದಳು. ಇನ್ನು ಅನಾಮಿಕಾ ಏನೋ ತಾನೇ ಸ್ವಂತವಾಗಿ ಕಾಫಿ ಮಾಡಿಕೊಂಡು ಅತ್ತೆಯ ಹತ್ತಿರ ತೆಗೆದುಕೊಂಡು ಬರುತ್ತಾಳೆ. ಕುಡಿಯಿರಿ ಎಂದು ಅಲ್ಲಿಡುತ್ತಾಳೆ. ಆದರೆ ಅತ್ತೆಗೆ ವಿಪರೀತವಾದ ಕೋಪ ಬರುತ್ತದೆ. ನೀನು ನನ್ ಬಗ್ಗೆ ಏನ್ ಅಂದ್ಕೊಂಡಿದ್ಯಾ, ನಿನ್ ಹಾಗೆ ಕುಂಟಿ ಅಂದ್ಕೊಂಡಿದ್ಯಾ? ಆ ಮಾತು ಕೇಳಿದ ಅನಾಮಿಕಾ ಬಹಳ ದುಃಖ ಪಡುತ್ತಾಳೆ. ಇನ್ನು ಆಕೆ ಅಲ್ಲಿಂದ ಹೊರಗೆ ಹೊರಟು ಹೋಗುತ್ತಾಳೆ. ಹಾಗೆ ಹೊರಟು ಹೋದ ನಂತರ ಅವಳು ಕೊಟ್ಟ ಕಾಫಿ ಕುಡಿಯುತ್ತಾಳೆ. ಪರವಾಗಿಲ್ವೇ, ಕುಂಟಿ ಕಾಫಿ ಚೆನ್ನಾಗೇ ಮಾಡಿದಾಳೆ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಇನ್ನು ಸ್ವಲ್ಪ ಸಮಯದ ನಂತರ ಅವರ ಮನೆಯ ಕೆಲಸದಾಳು ಬರುತ್ತಾಳೆ. ಅಮ್ಮನವರೇ, ಅಮ್ಮನವರೇ, ಎಲ್ಲಿದ್ದೀರಾ ಎಂದು ಕೆಲಸದವಳು ಕರೆಯುತ್ತಾ ಇರುತ್ತಾಳೆ. ಇನ್ನು ಅತ್ತೆ ಆಗಲೇ ಹೊರಗೆ ಬಂದು ಆ ಕೆಲಸದವಳಿಗೆ ಹೀಗನ್ನುತ್ತಾಳೆ. ಅರೆ, ನಿನ್ನ ಈ ದಿನದಿಂದ ಕೆಲಸಕ್ಕೆ ಬರೋದು ಬೇಡ ಅಂತ ಹೇಳಿದ್ದೆ ಅಲ್ಲ, ಏನಕ್ ಬಂದೆ? ನಂಗೆಲ್ಲಿ ಹೇಳಿದ್ರಿ ಅಮ್ಮ, ನಿಜಕ್ಕೂ ಏನ್ ನಡೀತು? ಏನಕ್ಕೆ ನನ್ನ ಬೇಡ ಅಂತಿದ್ದೀರಮ್ಮ? ಮನೆಗೇನಾದ್ರೂ ಹೊಸ ಕೆಲಸದವಳು ಬಂದ್ಲಾ ಏನು? ಅಲ್ಲೋಡು, ಆ ಕುಂಟಿ ಕಾಣಿಸ್ತಿಲ್ವಾ, ಅವಳೇ ನಮ್ಮ ಕೆಲಸದವಳು, ಇನ್ನು ನೀನು ಹೋಗು ಎಂದು ಆ ಕೆಲಸದವಳಿಗೆ ದುಡ್ಡು ಕೊಟ್ಟು ಕಳಿಸುತ್ತಾಳೆ. ಇನ್ನು ಆ ಮಾತು ಕೇಳಿದ ಸೊಸೆ ತನ್ನ ಮನಸ್ಸಿನಲ್ಲಿ ಬಹಳ ದುಃಖ ಪಡುತ್ತಾಳೆ. ಮಗ ಕೂಡ ನೋಡುತ್ತಾನೆ, ಆದರೆ ಏನೂ ಅನ್ನುವುದಿಲ್ಲ, ಹಾಗೆಯೇ ನೋಡುತ್ತಾ ಇದ್ದು ಬಿಡುತ್ತಾನೆ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಆ ಮನೆಯಲ್ಲಿ ಅತ್ತೆ ಒಂದು ಕೆಲಸ ಕೂಡ ಮಾಡುವುದಿಲ್ಲ, ಕೆಲಸವೆಲ್ಲವೂ ಪಾಪ ಅನಾಮಿಕಳೇ ಮಾಡುತ್ತಾ ಇರುತ್ತಾಳೆ. ಮನೆ ಒರೆಸುವುದು, ಬಟ್ಟೆ ಒಗೆಯುವುದು ಇಂತಹ ಕಠಿಣವಾದ ಕೆಲಸ ಮಾಡುತ್ತಿರುತ್ತಾಳೆ. ಆದರೆ ಅತ್ತೆ ಮಾತ್ರ ತಾಯಿಯಾಗಿ ಮಂಚದ ಮೇಲೆ ಮಲಗಿ ತಿನ್ನುತ್ತಾ ಕುಡಿಯುತ್ತಾ ಇರುತ್ತಾಳೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ.
ಒಂದು ದಿನ ಅತ್ತೆ ಅನಾಮಿಕಳನ್ನು ಹೀಗೆ ಕರೆಯುತ್ತಾಳೆ. ಅರೆ ಕುಂಟಿ ಸೊಸೆ, ಇಲ್ಲಿ ಬಾರೆ, ಕರೆಂಟ್ ಹೋಗಿದೆ, ನನಗೆ ಸೆಕೆ ಆಗ್ತಾ ಇದೆ, ಬೀಸಣಿಗೆ ತಗೊಂಡ್ಬಂದು ನನಗೆ ಬೀಸು ಎಂದು ಅತ್ತೆ ಅನ್ನುತ್ತಾಳೆ. ಅದಕ್ಕೆ ಆಕೆ ಸರಿ ಎಂದು ಹೇಳಿ ಒಂಟಿ ಕಾಲಲ್ಲಿ ನಿಂತು ಆಕೆಗೆ ಬೀಸಣಿಗೆಯಿಂದ ಗಾಳಿ ಬೀಸುತ್ತಿರುತ್ತಾಳೆ. ಇನ್ನು ಬಹಳ ಸಮಯದವರೆಗೂ ಹಾಗೆ ಮಾಡುತ್ತಲೇ ಇರುತ್ತಾಳೆ. ಪಾಪ, ಕರುಣೆ ಇಲ್ಲದೆ ಹಾಗೆ ಕಠಿಣವಾಗಿ ನಡೆಯುತ್ತಾ ಇರುತ್ತಾಳೆ ಅತ್ತೆ. ಹಾಗೆ ಕೆಲ ತಿಂಗಳುಗಳು ಕಳೆಯುತ್ತದೆ. ಇನ್ನು ಒಂದು ದಿನ ಅನಾಮಿಕ ಗರ್ಭವತಿ ಎಂದು ತಿಳಿಯುತ್ತದೆ. ಆ ಗಂಡ ಹೆಂಡತಿಯರಿಬ್ಬರು ಬಹಳ ಸಂತೋಷ ಪಡುತ್ತಾರೆ. ಆದರೆ ಅತ್ತೆಗೆ ಮಾತ್ರ ಇದು ಎಳ್ಳಷ್ಟು ಇಷ್ಟವಿರುವುದಿಲ್ಲ. ಆಕೆ ಗರ್ಭವತಿ ಎಂದು ತಿಳಿದ ದಿನದಿಂದ ಅನಾಮಿಕಳಿಗೆ ಹೆಚ್ಚು ಕಷ್ಟ ಕೊಡುತ್ತಾ ಇರುತ್ತಾಳೆ ಅತ್ತೆ. ಹಾಗಿರುವಾಗ ಒಂದು ದಿನ ಅತ್ತೆ ಅನಾಮಿಕಳ ಹತ್ತಿರ ಹೀಗನ್ನುತ್ತಾಳೆ. ಒಲೆ ಮೇಲೆ ಏನಿಟ್ಟು ಬಂದಿಯೇ, ಸುಟ್ಟು ಸೀದ ವಾಸನೆ ಬರ್ತಾ ಇದೆ ಎಂದು ಹಡಾಹುಡಿಯಲ್ಲಿ ಅಡುಗೆ ಮನೆಗೆ ಬರುತ್ತಿರುತ್ತಾಳೆ. ಅಲ್ಲಿ ಆಕೆ ಕಾಲು ಜಾರಿ ಕೆಳಗೆ ಬಿದ್ದು ಸೊಂಟ ಮುರಿದು ಹೋಗುತ್ತದೆ. ಆಕೆ ಕೆಳಗೆ ಬಿದ್ದು ನೋವಿನಿಂದ ಹೀಗೆ ಕೂಗುತ್ತಾಳೆ. ಅಯ್ಯೋ ಅಪ್ಪ, ಸತ್ನೋ ದೇವ್ರೇ ಎಂದು ಕೂಗುತ್ತಾ ಇರುತ್ತಾಳೆ. ಆಗಲೇ ಆಕೆಯ ಮಗ ಅವಳನ್ನು ಮೇಲಕ್ಕೆ ಎತ್ತಿ ಮಂಚದ ಮೇಲೆ ಮಲಗಿಸುತ್ತಾನೆ. ತಕ್ಷಣ ಡಾಕ್ಟರ್ಗೆ ಫೋನ್ ಮಾಡುತ್ತಾನೆ ಕಿಶೋರ್. ಡಾಕ್ಟರ್ ಮನೆಗೆ ಬರುತ್ತಾರೆ. ಸೊಂಟಕ್ಕೆ ಬಹಳ ಏಟು ಬಿದ್ದಿದೆ, ಕಟ್ಟು ಹಾಕಿದ್ದೀನಿ, ಕೆಲವು ತಿಂಗಳುಗಳು ವಿಶ್ರಾಂತಿ ತಗೋಬೇಕು, ಇಲ್ಲ ಅಂದ್ರೆ ಇನ್ನು ಯಾವತ್ತಿಗೂ ಆಕೆ ನಡೆಯಬಾರದು ಎಂದು ಹೇಳುತ್ತಾರೆ ಡಾಕ್ಟರ್. ಅದಕ್ಕೆ ಅತ್ತೆ ಬಹಳ ದುಃಖ ಪಡುತ್ತಾಳೆ. ಇನ್ನು ಸೊಸೆ ಡಾಕ್ಟರ್ ಹತ್ತಿರ ಹೀಗೆ ಹೇಳುತ್ತಾಳೆ. ಡಾಕ್ಟರ್, ಏನು ಪರವಾಗಿಲ್ಲ, ನಾನು ಸಮಯಕ್ಕೆ ಸರಿಯಾಗಿ ನಮ್ಮ ಅತ್ತೆಗೆ ಊಟ ಔಷಧಿ ಕೊಡ್ತೀನಿ. ಬಹಳ ಜಾಗ್ರತೆಯಾಗಿ ನೋಡ್ಕೊಳ್ಳಿ, ಹೆಚ್ಚಿನ ಬಲ ಇರುವ ಆಹಾರ ತೆಗೆದುಕೊಳ್ಳಿ ಎಂದು ಡಾಕ್ಟರ್ ಹೇಳುತ್ತಾನೆ. ಅದಕ್ಕೆ ಆಕೆ ಸರಿ ಅನ್ನುತ್ತಾಳೆ. ಪಾಪ, ಆಗಿನಿಂದ ಸೊಸೆ ತಾನು ಗರ್ಭವತಿ ಎಂದು ತಿಳಿದರೂ ಕೂಡ ಅತ್ತೆಗೆ ಬಹಳ ಸೇವೆ ಮಾಡುತ್ತಾಳೆ, ಬಹಳ ಜಾಗ್ರತೆಯಾಗಿ ನೋಡಿಕೊಳ್ಳುತ್ತಾ ಇರುತ್ತಾಳೆ. ಇನ್ನು ಆಗ ಅತ್ತೆ ಅನಾಮಿಕಳ ಹತ್ತಿರ ಹೀಗನ್ನುತ್ತಾಳೆ. ಅಮ್ಮ ಅನಾಮಿಕ, ನಾನು ನಿನಗೆ ಬಹಳ ಹಿಂಸೆ ಕೊಟ್ಟೆ, ನನಗೆ ನೀನು ತಾಯಿಯ ಹಾಗೆ ಬಾಯಿಗೆ ತಿನ್ನಿಸ್ತಾ ಇದ್ರೆ ನಾನು ನಿನ್ನ ಮೇಲೆ ನಡೆಸ್ತಾ ಇದ್ದ ಬಗ್ಗೆ ನನಗೆ ನೆನಪಿಗೆ ಬರುತ್ತಮ್ಮ ಎಂದು ಕಣ್ಣೀರು ಹಾಕುತ್ತಾಳೆ ಕಿಶೋರನ ತಾಯಿ. ಅಯ್ಯೋ ಅತ್ತೆ, ಏನಕ್ಕೆ ಕಣ್ಣೀರು ಹಾಕ್ತೀರಿ, ನಮ್ಮಮ್ಮ ಆದ್ರೆ ನಾನು ಹೀಗೆ ಸೇವೆ ಮಾಡ್ತಾ ಇರ್ಲಿಲ್ವಾ, ನನಗೆ ತಂದೆ ತಾಯಿ ಯಾರು ಇಲ್ಲ, ನನಗೆ ಈಗ ತಾಯಿ ದೊರಕಿದ್ದಾಳೆ ಅನ್ಕೋತಿದ್ದೀನಿ ಅತ್ತೆ ಎಂದು ಅನಾಮಿಕ ಹೇಳುತ್ತಾಳೆ. ಆ ಮಾತಿಗೆ ಕಣ್ಣೀರು ತಂದು ಇನ್ನೂ ದುಃಖ ಪಡುತ್ತಾಳೆ. ಅನಾಮಿಕ, ನಾನು ಮಾಡಿದ್ದು ಏನೋ ನೆನಪಿನಲ್ಲಿ ಇಟ್ಕೋಬೇಡ ತಾಯಿ ಎಂದು ಅಳುತ್ತಾಳೆ. ನೀವು ನಿಜಕ್ಕೂ ನನಗೇನ್ ಮಾಡಿದ್ದೀರಾ ಅತ್ತೆ, ನನಗೇನೂ ನೆನಪಿಲ್ಲ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕ. ಇನ್ನು ಸೊಸೆಯ ನಡವಳಿಕೆ ನೋಡಿ ಅತ್ತೆ ತನ್ನ ಮೇಲೆ ತಾನೇ ಅಸಹ್ಯ ಪಟ್ಟುಕೊಳ್ಳುತ್ತಾಳೆ. 3 ತಿಂಗಳ ನಂತರ ಅನಾಮಿಕ ತುಂಬು ಗರ್ಭಿಣಿ. ಅತ್ತೆಗೆ ಆರೋಗ್ಯ ಸುಧಾರಿಸುತ್ತದೆ. ಆಕೆ ಸ್ವಲ್ಪ ನಡೆಯುತ್ತಾ ಅನಾಮಿಕಳ ಬಾಧ್ಯತೆ ತೆಗೆದುಕೊಳ್ಳುತ್ತಾಳೆ. ಕೆಲವು ದಿನಗಳ ನಂತರ ಅನಾಮಿಕ ಒಂದು ಮಗುವಿಗೆ ಜನ್ಮ ಕೊಡುತ್ತಾಳೆ. ಅದನ್ನು ನೋಡಿ ಅತ್ತೆ ಹಾಗೂ ಗಂಡ ಬಹಳ ಸಂತೋಷ ಪಡುತ್ತಾರೆ. ಇನ್ನು ಆಗಿನಿಂದ ಅವರು ಬಹಳ ಸಂತೋಷದಿಂದಿರುತ್ತಾರೆ.